ಮಲೆನಾಡು ಕಾಫಿ ಬೀಡು ಚಿಕ್ಕಮಗಳೂರಿನಲ್ಲಿ ಭೂಮಿಯೊಳಗಿಂದ ಬರ್ತಾ ಇರುವಂತಹ ನಿಗೂಢ ಶಬ್ದ ನಿಲ್ತಲೇ ಇಲ್ಲ. ಸಮತಟ್ಟ ಪ್ರದೇಶದಲ್ಲೂ ನೆಲೆ ಕುಸಿತಾ ಇದೆ. ಆತಂಕದಲ್ಲಿರುವಂತಹ ಜನ ಗುಳೆ ಹೋಗಲು ಮುಂದಾಗಿದ್ದಾರೆ. ಭೂಮಿಯೊಳಗಿಂದ ನಿಗೂಢ ಶಬ್ದ, ಭೂಕುಸಿತ. ಕಾಪಾಡಿ ಕಾಪಾಡಿ ಅಂತಿದ್ದಾರೆ ಮಲೆನಾಡ ಜನ. ಹೌದು, ವರುಣನ ಆರ್ಭಟಕ್ಕೆ ನಲುಗಿದ್ದ ಚಿಕ್ಕಮಗಳೂರಿಗರನ್ನ ಕಾಡ್ತಿದ್ದ ನಿಗೂಢ ಶಬ್ದ. ಭೂಮಿಯೊಳಗಿಂದ ಬರ್ತಿರುವ ಸದ್ದಿಗೆ ಸ್ಥಳೀಯರು ಬೆಚ್ಚಿ ಬೀಳ್ತಿದ್ದಾರೆ. ಬೆಳಗ್ಗೆ ಬಾಳೂರು, ಮಧ್ಯಾಹ್ನ ಚನ್ನಹಡ್ಲು, ಸಂಜೆ ಸುಂದರ ಬಯಲು, ಒಂದಿನ ಆಲೇಖಾನ್ ಹೊರಟ್ಟಿ, ಇನ್ನೊಂದಿನ ಚಕಮಕಿ, ಹೀಗೆ ಸರದಿ ಸಾಲಲ್ಲಿ ಧರೆಯೊಳಗಿಂದ ಸದ್ದು ಕೇಳಿ ಬರ್ತಿದೆ. ಇಷ್ಟು ಸಾಲದು ಅಂತ ಗುಡ್ಡ ಬೆಟ್ಟದ ಪ್ರದೇಶ ಬಿಟ್ಟು ಸಮತಟ್ಟಾದ ಪ್ರದೇಶದಲ್ಲೂ ಭೂಮಿ ಕುಸಿತಾ ಇದೆ. ಇದು ಮಲೆನಾಡಿಗರ ಆತಂಕ ದ್ವಿಗುಣಗೊಳಿಸಿದೆ. ಬೆಳಗಿನ ಜಾವ ಒಂದು ಸೌಂಡ್ ಬಂತು ಸರ್. ಸೌಂಡ್ ಬಂದಾಗ ಬೆಳಗ್ಗೆ ಬಂದು ನೋಡೋತ್ತಿಗೆ ಒಂದು 10 ಅಡಿಯಷ್ಟು ಸರ್ ಈ ತರ ಕುಸಿದು ಹೋಗಿತ್ತು. ದಿನದಿಂದ ದಿನಕ್ಕೆ ಒಳಗಡೆ ಹೋಗ್ತಾ ಕೊಚ್ಚಿ ಹೋಗ್ತಾ ಇಲ್ಲ. 1 ಎಕರೆಯಷ್ಟು ಜಾಗ ಫುಲ್ ಎಲ್ಲ ಕೊಚ್ಚಿ ಭೂಮಿ ಒಳಗಡೆ ಇದಾಗಿದೆ ಸರ್. 1/4 ಎಕರೆಯಷ್ಟು ಭೂಮಿ ಅಡಿ ಹೋಗಿದೆ, ಕೊಚ್ಚಿ ಹೋಗಿರೋದಲ್ಲ. ಮಳೆಗೆ ಸಹ ಇಲ್ಲಿ ನೀರಾವರಿ ಪ್ರದೇಶ ಅಲ್ಲ ಇದು, ನಮ್ಮದು ಈ ಒಂದು ಸಮತಟ್ಟದ ಭೂಮಿ. ಇದೇನಿದೆ, ಭೂಮಿ ಸೀದಾ ಒಳಗೇ ಸೇರ್ಕೊಂಬಿಟ್ಟಿದೆ. ಏನು ಮಣ್ಣು ಜರುಗಿದಿಲ್ಲ, ಒಂದು 30-40 ಅಡಿಯಷ್ಟು ಮಣ್ಣು ಏನು ಒಳಗೆ ಹೋಗಿದೆ, ಅದು ಪೂರ ಜರುಗಿದೆ. ವಿಚಿತ್ರ ಸೌಂಡು ಬರ್ತಾ ಇದೆ, ಭೂಮಿ ನಡುಗ ಸೌಂಡು. ಭೀಕರ ಮಳೆಗೆ ಮನೆ ಜಮೀನು ಕಳೆದುಕೊಂಡಿದ್ದ ಜನರು ಗುಳೆ ಹೋಗಲು ನಿರ್ಧರಿಸಿದ್ದಾರೆ. ಕಡೆ ಪಕ್ಷ ಜೀವನಾದರೂ ಉಳಿಲಿ, ನಮ್ಮನ್ನ ಸ್ಥಳಾಂತರಿಸಿ ಅಂತ ಸರ್ಕಾರಕ್ಕೆ ತುಂಬಾಲು ಬಿದ್ದಿದ್ದಾರೆ. ಮಲೆನಾಡಿಗರು ಕೂಡ ನಮ್ಮ ಜೊತೆ ಇದ್ದಾರೆ, ಅವರು ಈ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಒಂದು ವಾರದಿಂದ ಮಳೆ ತುಂಬಾ ಬರ್ತಾ ಇತ್ತು, 1-2 ದಿವಸ ಬಿಡು ಕೊಡ್ತು, ಮತ್ತೆ ಈಗ 3 ದಿವಸದಿಂದ ಅದೇ ತರ ಮಳೆ ಬರ್ತಾ ಇದೆ. ಸ್ಥಳಾಂತರ ಏನಾರು ಮಾಡಿ, ಏನಾರು ನೀವು ಸರ್ಕಾರದಿಂದ ಏನಾರು ಮಾಡಿದ್ರೆ ಮಾತ್ರ ಇಲ್ಲಿ ಇರ್ಬೋದು. ಈ ಸರಿ ಮಳೆ ಹುಯ್ದಿದ್ದು ಭಾರಿ ಅನಾಹುತ ಆಗಿದೆ. ಎಲ್ಲ ಗುಡ್ಡಗಳು ಕುಸಿದಿವೆ, ಕೆಳಗಡೆ ಗುಂಡಿಯಲ್ಲೆಲ್ಲ ಮನೆ ಇದಾವೆ, 100+ ಮನೆ ಒಕ್ಕಲಿದ್ದೀವಿ. ಇವತ್ತು ಇಲ್ಲಿರೋದು ಬಿಡೋದು ನಮ್ಮ ಭಾರಿ ಹೆದರಿಕೆ ಆತುಂಟು. ಈಗ ಮೆಣಸು ಇಲ್ಲ, ಕಾಫಿನೂ ಇಲ್ಲ, ಇರೋ ಬದುಕಕ್ಕೆ ಯಾವ ರೀತಿ ಬದುಕಬೇಕು ಅನ್ನೋದು ದಿಕ್ಕೆ ತೋತಿಲ್ಲ. ಅದರಿಂದ ಜಿಲ್ಲಾಡಳಿತ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಏನಾದ್ರು ಒಂದು ಸುವ್ಯವಸ್ಥಿತ ಒಂದು ಸ್ಥಳಾಂತರ ಆಗಲಿ ಅಥವಾ ಇದಕ್ಕೆ ಪರಿಹಾರ ಆಗಲಿ ಸೂಕ್ತವಾದ ರೀತಿಯಲ್ಲಿ ನಮಗೆ ಕೊಟ್ಟು ನಮಗೆ ಸಹಕರಿಸಬೇಕಂತ ನಾವು ಜಿಲ್ಲಾಡಳಿತದಲ್ಲಿ ಬೇಡ್ಕೊಳ್ತೀವಿ. ಇದು ಮಲೆನಾಡಿಗರ ಮಾತು. ಒಟ್ಟಾರೆ ಸದಾ ಹಸಿರು, ಕಾಡು, ಮಳೆಯ ನಡುವೆಯೇ ಉಸಿರಾಡ್ತಿದ್ದ ಮಲೆನಾಡು ಈಗ ಮಳೆನಾಡಾಗಿದೆ. ಹಿಂದೆಂದು ಕಂಡು ಕೇಳರಿಯದ ಭೂಕುಸಿತ, ಮಳೆ ಅವಾಂತರದಿಂದ ಮಲೆನಾಡು ಉಳಿಯುತ್ತೋ ಅಳಿಯುತ್ತೋ ಗೊತ್ತಿಲ್ಲ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.